ಮಾವಾ ಏನಿದೆಲ್ಲ ಹಾ ಇವೆಲ್ಲ ವರ್ಷಗಳಿಂದ ಹಾಗೆ ಬಿತ್ತುಕೊಂಡಿದೆ ಇದನ್ನೆಲ್ಲ ಎಸಿಬೇಕು ಇದು ಕೂಡ ಅಜ್ಜನ ಹಳೆ ಪಾಸ್ಬುಕ್ ಮತ್ತು ಎಫ್ಡಿ ಅರೆ ಇದು ಹೇಗೆ ಉಳ್ಕೊಂಡ ಬಿಡ್ತು ಹಣ ಹೋಯ್ತಾ ಇಲ್ಲ 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 ಪರಿಹಾರ ಇದೆ ಬ್ಯಾಂಕ್ ಖಾತೆಯನ್ನು ಬಳಸದಲೇ ಇರಬೇಕು ಇಲ್ಲದಿದ್ರೆ ಖಾತೆ ಇನ್ಆಪರೇಟಿವ್ ಆಗುತ್ತೆ ಹಾಗಾದಾಗ ಬ್ಯಾಂಕ್ ಅನ್ನು ಸಂಪರ್ಕಿಸಿ ಖಾತೆಯನ್ನು ಸಕ್ರಿಯಗೊಳಿಸಿ ಮತ್ತು ನಿಮ್ಮ ಮೊತ್ತವನ್ನು ಬಡ್ಡಿಯೊಂದಿಗೆ ಕ್ಲೈಮ್ ಮಾಡಿ ಅಜ್ಜ ಇದು ಆರ್ವೇ ಹೇಳುತ್ತಾ ಜಾಣರಾಗಿರಿ ಜಾಗರೂಕರಾಗಿರಿ ಸರಿಯಾಗಿ ಹೇಳಿದರೆ ನಮಸ್ಕಾರ ಮುಖ್ಯಾಂಶಗಳು ಪ್ರತಿಯೊಬ್ಬರಿಗೂ ಉತ್ತಮ ವೈದ್ಯಕೀಯ ಸೇವೆಗೆ ಆದ್ಯತೆ ಆರೋಗ್ಯ ಮೂಲಸೌಕರ್ಯ ಕಲ್ಪಿಸಲು ಕ್ರಮ ಪ್ರಧಾನಿ ನರೇಂದ್ರ ಮೋದಿ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಸಿದ್ಧತೆ ಇದೇ 9 ರಂದು ರಾಜ್ಯಕ್ಕೆ ಕೇಂದ್ರ ಚುನಾವಣಾ ಆಯೋಗ ಭೇಟಿ ಟೆಲಿಗ್ರಾಮ್ ಸಾಫ್ಟ್‌ವೇರ್ ಅಭಿವೃದ್ಧಿಯಲ್ಲಿ ಭಾರತ ಮುಂಚೂಣಿ ದೂರಸಂಪರ್ಕ ಉಪಕರಣಗಳ ಪ್ರಮುಖ ರಫ್ತುದಾರ ರಾಷ್ಟ್ರ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಮುಂಬೈನಲ್ಲಿಂದು ನೌಕಾಪಡೆ ಕಮಾಂಡರ್ಗಳ ಮೊದಲ ಸಮಾವೇಶ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಚಾಲನೆ ವಾರ್ತೆಗಳ ವಿವರ ದೇಶದಲ್ಲಿ ಚಿಕಿತ್ಸೆಯನ್ನು ಎಲ್ಲ ವರ್ಗದವರಿಗೂ ಕೈಗೆಟುಕುವಂತೆ ಮಾಡುವುದು ಸರ್ಕಾರದ ಆದ್ಯತೆಯಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು ಆರೋಗ್ಯ ಮತ್ತು ವೈದ್ಯಕೀಯ ಸಂಶೋಧನೆ ಕುರಿತ ಬಜೆಟ್ ನಂತರದ ವೆಬಿನಾರ್ನಲ್ಲಿ ಪ್ರಧಾನಿ ಭಾಷಣ ಮಾಡಿದರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆಯೋಜಿಸಿದ್ದ ಈ ವೆಬಿನಾರ್ನಲ್ಲಿ ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ ಸೇರಿದಂತೆ ಸಚಿವಾಲಯದ ಹಿರಿಯ ಅಧಿಕಾರಿಗಳು ಭಾಗವಹಿಸಿದ್ದರು ವೆಬಿನಾರ್ನಲ್ಲಿ ಪ್ರಧಾನಿ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಎಲ್ಲರಿಗೂ ಲಭ್ಯವಾಗುವಂತೆ ಮಾಡುವ ನಿಟ್ಟಿನಲ್ಲಿ ತಂತ್ರಜ್ಞಾನದ ಪಾತ್ರ ಮಹತ್ತರವಾಗಿದೆ ಆರೋಗ್ಯ ಕ್ಷೇತ್ರದಲ್ಲಿ ತಂತ್ರಜ್ಞಾನದ ಗರಿಷ್ಠ ಬಳಕೆಯತ್ತ ಗಮನ ಹರಿಸಲಾಗುತ್ತಿದೆ ಎಂದರು ದೀರ್ಘಕಾಲದ ಕಾಯಿಲೆಗಳ ಚಿಕಿತ್ಸೆಗಾಗಿ 1.5 ಲಕ್ಷ ಆರೋಗ್ಯ ಕೇಂದ್ರಗಳನ್ನು ಸಿದ್ಧಪಡಿಸಲಾಗುತ್ತಿದೆ ಕಳೆದ ವರ್ಷಗಳಲ್ಲಿ 260 ಕ್ಕೂ ಹೆಚ್ಚು ವೈದ್ಯಕೀಯ ಕಾಲೇಜುಗಳನ್ನು ತೆರೆಯಲಾಗಿದ್ದು 2014 ರ ನಂತರ ವೈದ್ಯಕೀಯ ಸೀಟುಗಳ ಸಂಖ್ಯೆ ದ್ವಿಗುಣಗೊಂಡಿದೆ ವೈದ್ಯಕೀಯ ಕಾಲೇಜುಗಳ ಬಳಿ 157 ಹೊಸ ನರ್ಸಿಂಗ್ ಕಾಲೇಜುಗಳನ್ನು ತೆರೆಯಲಾಗಿದೆ ನಾಳೆ ಮಾರ್ಚ್ 7 ರಂದು ಜನೌಷಧಿ ದಿವಸ್ ಆಚರಿಸಲಾಗುತ್ತಿದೆ ಎಂದರು ಯಾನಿ ಜೀವ ಮಾತ್ರಕ್ಕೆ ಲಿಯೆ ಚಾಹೆ ವೋ ಇನ್ಸಾನ್ ಹೋ एनिमल्स हो प्लांट्स हो सबके लिए एक होलिस्टिक हेल्थ केयर की बात कही है कोरोना वैश्विक महामारी ने हमें ये भी सिखाया है कि सप्लाई चेन कितना बड़ा महत्वपूर्ण विषय बन गया है जब पैंडेमिक पीक पर थी तो कुछ देशों के लिए दवाएं टीके मेडिकल डिवाइसेस ऐसी जीवन रक्षक चीजें भी ಹಲವು ದಶಕಗಳಿಂದ ಭಾರತದಲ್ಲಿ ಆರೋಗ್ಯ ರಕ್ಷಣೆಗೆ ಸಂಬಂಧಿಸಿದಂತೆ ದೀರ್ಘಾವಧಿಯ ದೃಷ್ಟಿಕೋನದ ಕೊರತೆ ಇತ್ತು ಈಗ ಆರೋಗ್ಯ ಸೇವೆಯನ್ನು ಕೇವಲ ಆರೋಗ್ಯ ಸಚಿವಾಲಯಕ್ಕೆ ಸೀಮಿತಗೊಳಿಸಿಲ್ಲ ಕೋವಿಡ್ ಕಾಲಘಟ್ಟದಲ್ಲಿ ಭಾರತದ ಫಾರ್ಮಾ ಕ್ಷೇತ್ರವು ಇಡೀ ಪ್ರಪಂಚದ ವಿಶ್ವಾಸ ಗಳಿಸಿದೆ ವಿಶ್ವ ಆರೋಗ್ಯ ಸಂಸ್ಥೆಯ ಗ್ಲೋಬಲ್ ಸೆಂಟರ್ ಫಾರ್ ಟ್ರೆಡಿಷನಲ್ ಮೆಡಿಸನ್ ಅನ್ನು ಭಾರತದಲ್ಲಿ ನಿರ್ಮಿಸಲಾಗುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು ಈ ವರ್ಷದ ಕೇಂದ್ರ ಬಜೆಟ್ನಲ್ಲಿ ನರ್ಸಿಂಗ್ ಕ್ಷೇತ್ರಕ್ಕೆ ವಿಶೇಷ ಒತ್ತು ನೀಡಲಾಗಿದೆ ಐಸಿಎಂಆರ್ ಲ್ಯಾಬ್ ತೆರೆಯಲು ಸರ್ಕಾರ ನಿರ್ಧರಿಸಿದೆ ಇದು ನಮ್ಮ ಯುವಶಕ್ತಿ ಮತ್ತು ಸಂಶೋಧನಾ ಕೇಂದ್ರಗಳಿಗೆ ಪ್ರಯೋಜನಕಾರಿಯಾಗಿದೆ ನಾವು ಸ್ವಾವಲಂಬಿಗಳಾಗಬೇಕು ಯಾವುದೇ ವೈದ್ಯಕೀಯ ಸಾಧನಗಳನ್ನು ಆಮದು ಮಾಡಿಕೊಳ್ಳುವುದಿಲ್ಲ ಎಂದು ಉದ್ಯಮಿಗಳು ಖಚಿತಪಡಿಸಿಕೊಳ್ಳಬೇಕು ಆರೋಗ್ಯ ಕ್ಷೇತ್ರದಲ್ಲಿ ವಿದೇಶಗಳ ಮೇಲೆ ಭಾರತದ ಅವಲಂಬನೆಯನ್ನು ಕಡಿಮೆ ಮಾಡಲು ಸರ್ಕಾರ ನಿರಂತರವಾಗಿ ಪ್ರಯತ್ನಿಸುತ್ತಿದೆ ಎಂದರು विजन की कमी रही हमने हेल्थ केयर को सिर्फ हेल्थ मिनिस्ट्री तक ही सीमित नहीं रखा है बल्कि
होल ऑफ द गवर्नमेंट अप्रोच पर बल दिया है। भारत में इलाज को एफोर्डेबल बनाना हमारी सरकार की सर्वोच्च प्राथमिकता रही है। आयुष्मान भारत के तहत 5 लाख रुपए तक के मुफ्त इलाज को ये सुविधा देने के पीछे हमारे मन में यही भाव है। इसके तहत अभी तक देश के करोड़ों मरीजों के लगभग 80,000 करोड़ रुपए जो बीमारी में उपचार के लिए खर्च होने वाले थे वो खर्च होने से बचे हैं। अभी 7 मार्च को ही कल देश जन औषधि दिवस मनाने जा रहा है। आज देश भर में करीब 9,000 जन औषधि केंद्र हैं। इन केंद्रों पर बाजार से बहुत सस्ती कीमत पर दवाएं उपलब्ध हैं। इससे भी गरीब और मिडिल क्लास परिवारों को लगभग सिर्फ दवाई खरीद करने में 20,000 करोड़ रुपए की बचत हुई है। यानी सिर्फ 2 योजनाओं से ही अभी तक भारत के हमारे नागरिकों के 1 लाख करोड़ रुपए उनकी जेब में बचे हुए हैं। साथियों, गंभीर बीमारियों के लिए देश में अच्छे और आधुनिक हेल्थ इंफ्रा का होना उतना ही जरूरी है। सरकार का एक प्रमुख फोकस इस बात पर भी है कि लोगों को घर के पास ही टेस्टिंग की सुविधा मिले, प्राथमिक उपचार की बेहतर सुविधा हो। इसके लिए देश भर में 1.5 लाख हेल्थ एंड वेलनेस सेंटर तैयार हो रहे हैं। ರಾಜ್ಯದಲ್ಲಿ ಎದುರಾಗಲಿರುವ ಸಾರ್ವತ್ರಿಕ ಚುನಾವಣೆ ಹಿನ್ನೆಲೆಯಲ್ಲಿ ಕೇಂದ್ರ ಚುನಾವಣಾ ಆಯೋಗ ಇದೇ ತಿಂಗಳ 9ರಂದು ರಾಜ್ಯಕ್ಕೆ ಭೇಟಿ ನೀಡಿ ಚುನಾವಣಾ ಪೂರ್ವ ಪ್ರಗತಿಯನ್ನು ಪರಿಶೀಲಿಸಲಿದೆ. ಕೇಂದ್ರ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ನೇತೃತ್ವದ ತಂಡ ಅಂದು ಬೆಂಗಳೂರಿನಲ್ಲಿ ರಾಷ್ಟೀಯ ಹಾಗೂ ಪ್ರಾದೇಶಿಕ ಪಕ್ಷಗಳ ಪ್ರತ್ಯೇಕ ಸಭೆ ನಡೆಸಲಿದೆ. ವಿಕಾಸಸೌಧದಲ್ಲಿ ನಡೆಯಲಿರುವ ರಾಜಕೀಯ ಪಕ್ಷಗಳೊಂದಿಗಿನ ಸಭೆಯಲ್ಲಿ ತೃಣಮೂಲ ಕಾಂಗ್ರೆಸ್, ಬಿಎಸ್ಪಿ, ಬಿಜೆಪಿ, ಸಿಪಿಐ, ಸಿಪಿಎಂ, ಕಾಂಗ್ರೆಸ್, ಎನ್ಸಿಪಿ ಹಾಗೂ ಜೆಡಿಎಸ್ ಪಕ್ಷಗಳ ವರಿಷ್ಠರೊಂದಿಗೆ ಸಮಾಲೋಚನೆ ನಡೆಸಲಿದೆ. ಈಗಾಗಲೇ ರಾಜಕೀಯ ಪಕ್ಷಗಳಿಗೆ ಸಮಯವೂ ನಿಗದಿಯಾಗಿದೆ. ಭ್ರಷ್ಟಾಚಾರದ ಆರೋಪವನ್ನು ಮುಂದಿಟ್ಟುಕೊಂಡು ರಾಜ್ಯದಲ್ಲಿ ಕಾಂಗ್ರೆಸ್ ಬಂದ್ಗೆ ಕರೆ ನೀಡಿರುವುದಕ್ಕೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿಂದು ಸುದ್ದಿಗಾರರೊಂದಿಗೆ ಅವರು, ರಾಜಕೀಯ ಅಸ್ತಿತ್ವಕ್ಕಾಗಿ ಕಾಂಗ್ರೆಸ್ ಬಂದ್ಗೆ ಕರೆ ನೀಡಿದೆ. ಆರೋಪ ಮಾಡುವವರು ಮೊದಲು ಶುದ್ಧ ಹಸ್ತರಾಗಿರಬೇಕು, ಆಗ ಮಾತಿಗೆ ಬೆಲೆ ಬರುತ್ತದೆ. ಭ್ರಷ್ಟಾಚಾರದ ಕೂಪವೇ ಕಾಂಗ್ರೆಸ್ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಪ್ರತಿಕ್ರಿಯೆನೂ ಸಿಗೋದಿಲ್ಲ, ಯಾಕಂದ್ರೆ ಆಪಾದನೆ ಮಾಡೋರು ಮೊದಲು ಶುದ್ಧ ಹಸ್ತ ಇರಬೇಕು, ಆಪಾದನೆ ಮಾಡೋರು ಶುದ್ಧ ಹಸ್ತ ಇರಬೇಕು, ಆವಾಗ ಅದಕ್ಕೆ ಬೆಲೆ ಬರ್ತದೆ. ಇವರು ಯಾವ್ಯಾವ ಕೇಸಲ್ಲಿ ದಿಂಬಿಗೂ ಬಿಟ್ಟಿಲ್ಲ, ಹಾಸಿಗೆಗೂ ಬಿಟ್ಟಿಲ್ಲ, ಬಿಸ್ಕೆಟ್ ಕಾಫಿಯಲ್ಲೂ ಬಿಟ್ಟಿಲ್ಲ, ಎಲ್ಲದರಲ್ಲೂ ಸಣ್ಣದಿಂದ ಹಿಡಿದು ದೊಡ್ಡ ದೊಡ್ಡ ನೀರಾವರಿ ಯೋಜನೆಯಲ್ಲಿ ಮಾಡಿದ್ದಾರೆ. ಸಿದ್ದರಾಮಯ್ಯ ಎಲ್ಲ ಮಿನಿಸ್ಟರ್ ಟಾರ್ಗೆಟ್ ಕೊಟ್ಟಿದ್ರು. ಕೇಳ್ರಿ ಎಂ ಬಿ ಪಾಟೀಲ್ಗೆ, ಕೇಳ್ರಿ ಜಾರ್ಜ್ಗೆ, ಕೇಳ್ರಿ ಮಧುವಪ್ಪಗೆ, ಯಾವ್ಯಾವ ಟಾರ್ಗೆಟ್ ಕೊಟ್ಟಿದ್ರು, ಏನು ಕೊಟ್ಟಿದ್ರು ಅಂತ. ಸರ್ಕಾರದ ಕಾರ್ಯಕ್ರಮ, ಸರ್ಕಾರ ದುಡ್ಡು ಕೊಟ್ಟಿದೆ, ಆ ಕೋಟಿ ಕೂಡ ಸರ್ಕಾರಕ್ಕೆ ಸೇರಿದ್ದು. ಅಲ್ಲಿ ಶಿವಾಜಿ ಮಹಾರಾಜರ ಇದಕ್ಕೆ ಬೆಳಗಾವಿಯಲ್ಲಿ ಶಿವಾಜಿ ಪ್ರತಿಮೆಯ ಮರು ಉದ್ಘಾಟನೆ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದಾಗ ಶಿವಾಜಿ ಪ್ರತಿಮೆ ನಿರ್ಮಾಣಕ್ಕೆ 50 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದ್ದರು. ಆದರೆ ಈಗ ಕಾಂಗ್ರೆಸ್ ಸ್ವಪ್ರತಿಷ್ಠೆಗೋಸ್ಕರ ಮರು ಉದ್ಘಾಟನೆ ಮಾಡಿದ್ದು ರಾಷ್ಟ್ರ ನಾಯಕರ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರಿನಲ್ಲಿ ರಾಜಕೀಯ ಮಾಡುವುದು ಸರಿಯಲ್ಲ ಎಂದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿವಿಧ ಯೋಜನೆಗಳ ಫಲಾನುಭವಿಗಳ ಸಮ್ಮೇಳನವನ್ನು ದಾವಣಗೆರೆಯಲ್ಲಿ ನಿನ್ನೆ ಆಯೋಜಿಸಲಾಗಿತ್ತು. ಸಮ್ಮೇಳನವನ್ನು ಕೇಂದ್ರ ಸಂಸದೀಯ ವ್ಯವಹಾರ ಮತ್ತು ಕಲ್ಲಿದ್ದಲು ಸಚಿವ ಪ್ರಹ್ಲಾದ್ ಜೋಶಿ ಉದ್ಘಾಟಿಸಿದರು.
ಸಚಿವರಾದ ಪೈರತಿ ಬಸವರಾಜ್, ಹಾಲಪ್ಪ ಆಚಾರ್, ಶಾಸಕ ಎಸ್ಎ ರವೀಂದ್ರನಾಥ್, ಲಿಡ್ಕರ್ ಅಧ್ಯಕ್ಷ ಪ್ರೊಫೆಸರ್ ಲಿಂಗಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ಪ್ರಹ್ಲಾದ್ ಜೋಶಿ ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳನ್ನು ನೇರವಾಗಿ ಜನಸಾಮಾನ್ಯರಿಗೆ ತಲುಪಿಸುವ ಮೂಲಕ ಯೋಜನೆಗಳ ಉದ್ದೇಶ ಸಫಲವಾಗಬೇಕು. ಶೂನ್ಯ ಠೇವಣಿಯೊಂದಿಗೆ ಜನ್ಧನ್ ಯೋಜನೆಯಡಿ ಮೊದಲ ವರ್ಷವೇ 42 ಕೋಟಿ ಬ್ಯಾಂಕ್ ಖಾತೆಗಳನ್ನು ತೆರೆಯುವ ಮೂಲಕ ಜನರಿಗೆ ನೇರವಾಗಿ ನೆರವು ನೀಡಲಾಗಿದ್ದು ಮಧ್ಯವರ್ತಿಗಳ ಹಾವಳಿ ತಪ್ಪಿದೆ ಎಂದರು. ವಿದ್ಯುತ್ ಉತ್ಪಾದನಾ ಕ್ಷೇತ್ರದಲ್ಲಿ ದೇಶ ಸಂಪೂರ್ಣ ಸ್ವಾವಲಂಬಿಯಾಗಿದೆ. ಪ್ರಸ್ತುತ ದಾವಣಗೆರೆ ಜಿಲ್ಲೆಯಲ್ಲಿ 64,000 ಫಲಾನುಭವಿಗಳನ್ನು ಗುರುತಿಸಿ ವಿವಿಧ ಯೋಜನೆಗಳ ಸೌಲಭ್ಯಗಳನ್ನು ವಿತರಿಸಲಾಯಿತು ಎಂದು ಅವರು ಹೇಳಿದರು. ಮಧ್ಯವರ್ತಿಗಳ ಹಾವಳಿ ತಡೆಗೆ ಫಲಾನುಭವಿಗಳಿಗೆ ಯೋಜನೆಗಳ ಪ್ರಯೋಜನ ತಲುಪಿಸುವ ರೀತಿ ಕಾರ್ಯಕ್ರಮ ರೂಪಿಸಲಾಗಿದೆ. ಇದರಿಂದಾಗಿ 23 ಲಕ್ಷ ಕೋಟಿ ರೂಪಾಯಿ ಕೇಂದ್ರಕ್ಕೆ ಉಳಿತಾಯವಾಗಿದ್ದು ಈ ಹಣದಿಂದ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಸಾಧಿಸಲು ಸಾಧ್ಯವಾಗಿದೆ ಎಂದು ತಿಳಿಸಿದರು. ಬೈರತಿ ಬಸವರಾಜ್ ಪೌರಕಾರ್ಮಿಕರಿಗಾಗಿ 381 ಮನೆಗಳನ್ನು ಲೋಕಾರ್ಪಣೆಗೊಳಿಸಲಾಗಿದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ 64,674 ಜನರಿಗೆ ಇಂದು ವಿವಿಧ ಯೋಜನೆಗಳಡಿ ಸವಲತ್ತುಗಳನ್ನು ವಿತರಿಸಲಾಯಿತು. ಜನರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ಸುದ್ದಿಗಾರರೊಂದಿಗೆ ಪ್ರಹ್ಲಾದ್ ಜೋಶಿ ಪ್ರಧಾನಿ ನರೇಂದ್ರ ಮೋದಿ ಇದೇ 12ಕ್ಕೆ ರಾಜ್ಯಕ್ಕೆ ಆಗಮಿಸುತ್ತಿದ್ದು ವಿವಿಧ ಯೋಜನೆಗಳಿಗೆ ಚಾಲನೆ ನೀಡಲಿದ್ದಾರೆ ಎಂದರು. ಕೇಂದ್ರ ರೈಲ್ವೆ ಸಂವಹನ ಹಾಗೂ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಸಿಕ್ಕಿಂನ ಗ್ಯಾಂಗ್ಟಾಕ್ನಲ್ಲಿ ಗೋ ಗ್ರೀನ್ ಗೋ ಆರ್ಗ್ಯಾನಿಕ್ ಎಂಬ ವಿಶೇಷ ಅಂಚೆ ಲಕೋಟೆ ಬಿಡುಗಡೆ ಮಾಡಿದರು. ಬಳಿಕ ಅವರು ಈಶಾನ್ಯ ಭಾಗದ ರೈಲ್ವೆಗಾಗಿ ವಾರ್ಷಿಕ ಬಜೆಟ್ನಲ್ಲಿ ಈ ಬಾರಿ 10,000 ಕೋಟಿ ರೂಪಾಯಿಗಳನ್ನು ಮೀಸಲಿರಿಸಲಾಗಿದೆ. ಇದು ಇಲ್ಲಿಯವರೆಗಿನ ಬೃಹತ್ ಮೊತ್ತವಾಗಿದೆ ಎಂದು ಸಚಿವರು ಹೇಳಿದರು. ಪ್ರಧಾನಿಯವರು ಸುಮಾರು 50 ಬಾರಿ ಈಶಾನ್ಯಕ್ಕೆ ಭೇಟಿ ನೀಡಿದ್ದಾರೆ. ಈ ಮೂಲಕ ಹಲವಾರು ಕಾರ್ಯತಂತ್ರಗಳನ್ನು ರೂಪಿಸಿದ್ದು ಹಲವು ಯೋಜನೆಗಳನ್ನು ಕೈಗೊಂಡಿದ್ದಾರೆ ಎಂದರು. ಬರುವ ಆಗಸ್ಟ್ 15ರ ಮೊದಲು ಸಿಕ್ಕಿಂನಲ್ಲಿ 5G ಲಭ್ಯವಿರುತ್ತದೆ ಎಂದು ಅವರು ಭರವಸೆ ನೀಡಿದರು. ರಾಜಕೀಯ ಕ್ಷೇತ್ರವು ಸೇವೆ ಮಾಡುವ ಸಾಧನವಾಗಿದೆಯೇ ಹೊರತು ಆಳುವ ಸಾಧನವಲ್ಲ ಎಂದು ಪ್ರಧಾನಿ ಖಚಿತಪಡಿಸಿದ್ದಾರೆ ಎಂದು ಅವರು ಹೇಳಿದರು. ಟೆಲಿಕಾಂ ಟವರ್ಗಳಿಗಾಗಿ ಸಮಗ್ರ ಸಾಫ್ಟ್ವೇರ್ ಅನ್ನು ಅಭಿವೃದ್ಧಿಪಡಿಸುವ 4 ದೇಶಗಳಲ್ಲಿ ಭಾರತವೂ ಒಂದಾಗಿದೆ. ಮುಂದಿನ 2-3 ವರ್ಷಗಳಲ್ಲಿ ಭಾರತವು ಟೆಲಿಕಾಂ ಉಪಕರಣಗಳ ಪ್ರಮುಖ ರಫ್ತುದಾರ ದೇಶವಾಗಲಿದೆ ಎಂದು ಅವರು ಮಾಹಿತಿ ನೀಡಿದರು. ಭಾರತದ G20 ಅಧ್ಯಕ್ಷತೆಯಡಿ ಇಂದು ಮತ್ತು ನಾಳೆ ಹಣಕಾಸು ಸೇರ್ಪಡೆಗಾಗಿ ಜಾಗತಿಕ ಸಹಭಾಗಿತ್ವದ 2ನೇ ಸಭೆ ತೆಲಂಗಾಣದ ಹೈದರಾಬಾದ್ನಲ್ಲಿ ನಡೆಯಲಿದೆ. ಭಾರತವು ಜಾಗತಿಕ ದಕ್ಷಿಣದ ಧ್ವನಿಯಾಗುವ ಪ್ರಮುಖ ಉದ್ದೇಶವನ್ನು ಹೊಂದಿದೆ ಮತ್ತು ರಾಷ್ಟಗಳ ಅಭಿವೃದ್ಧಿಯಲ್ಲಿ ಸಾರ್ವಜನಿಕ ಡಿಜಿಟಲ್ ಮೂಲಸೌಕರ್ಯವು ಪ್ರಮುಖ ಪಾತ್ರ ವಹಿಸಲಿದ್ದು ಈ ನಿಟ್ಟಿನಲ್ಲಿ ಮಹತ್ವದ ಚರ್ಚೆ ನಡೆಯಲಿದೆ. ಭಾರತ ಅಭಿವೃದ್ಧಿಶೀಲ ಆರ್ಥಿಕತೆಗಳ ಧ್ವನಿಯಾಗಲಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದು ಈ ದೃಷ್ಟಿಕೋನದಲ್ಲಿ G20 ಮತ್ತು ಹಣಕಾಸು ಸೇರ್ಪಡೆ ಸಭೆಗಳು ಆಯೋಜನೆಗೊಂಡಿವೆ. ಭಾರತೀಯ ನೌಕಾಪಡೆಯ ಕಮಾಂಡರ್ಗಳ ಮೊದಲ ಸಮಾವೇಶ ಇಂದು ಮುಂಬೈನಲ್ಲಿ ನಡೆಯಲಿದ್ದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಚಾಲನೆ ನೀಡಲಿದ್ದಾರೆ. ರಕ್ಷಣಾ ಪಡೆಗಳ ಮುಖ್ಯಸ್ಥರು ಸಮಾವೇಶದಲ್ಲಿ ಪಾಲ್ಗೊಂಡು ಸಂವಾದ ನಡೆಸಲಿದ್ದಾರೆ. ಇದೇ ವೇಳೆ ಅಡ್ಮಿರಲ್ ಮತ್ತು ಇತರ ಕಮಾಂಡರ್ಗಳು ಭಾರತೀಯ ನೌಕಾಪಡೆಯ ವಿವಿಧ ಕಾರ್ಯಾಚರಣೆ ಹಾಗೂ ಆಡಳಿತಾತ್ಮಕ ವಿಷಯಗಳ ಕುರಿತು ಕಳೆದ 6 ತಿಂಗಳಲ್ಲಿ ನಡೆದಿರುವ ಬೆಳವಣಿಗೆಗಳ ಕುರಿತು ಪ್ರಗತಿ ಪರಿಶೀಲನೆಯನ್ನು ಸಹ ನಡೆಸಲಿದ್ದಾರೆ. ಕಳೆದ ವರ್ಷದ ನವೆಂಬರ್ನಲ್ಲಿ ಭಾರತೀಯ ನೌಕಾಪಡೆಯಲ್ಲಿ ಜಾರಿಗೊಳಿಸಲಾಗಿರುವ ಅಗ್ನಿಪಥ್ ಯೋಜನೆಯ ಕುರಿತು ಚರ್ಚೆಯಾಗುವ ನಿರೀಕ್ಷೆ ಇದೆ. ವಿವಿಧ ರಕ್ಷಣಾ ವಿಷಯಗಳು ಹಾಗೂ ಸೇನಾ ತಂತ್ರಜ್ಞಾನಗಳ ಕುರಿತಂತೆ ಸರ್ಕಾರದ ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚಿಸಲು ಇದು ಉತ್ತಮ ವೇದಿಕೆಯಾಗಿದೆ. ಇದೇ ಮೊದಲ ಬಾರಿಗೆ ಸಮುದ್ರದಲ್ಲಿ ಸಂಚರಿಸುತ್ತಿರುವ ವಿಮಾನ ವಾಹಕ ಯುದ್ಧ ನೌಕೆ ಐಎನ್ಎಸ್ ವಿಕ್ರಾಂತ್ನಲ್ಲಿ ಕಮಾಂಡರ್ಗಳ ಸಮ್ಮೇಳನ ಆಯೋಜಿಸಲಾಗಿರುವುದು ವಿಶೇಷ ಎನ್ನಲಾಗಿದೆ. ಈಗ ಜಾಹೀರಾತು, ನಂತರ ವಾರ್ತಾ ಪ್ರಸಾರ ಮುಂದುವರಿಯುವುದು. Thank you.
ಯೋಚಿಸಿ, ಒಂದು ವೇಳೆ ಅಸಲಿ ಜೀವನದಲ್ಲಿ ಈ ರೀತಿ ಆದ್ರೆ ಎಷ್ಟು ತೊಂದರೆ ಆಗುತ್ತೆ. ಆದ್ರೆ ಸದ್ಯ ಬ್ಯಾಂಕಿಂಗ್ ನಲ್ಲಿ ಹಾಗಿಲ್ಲ. ನಿಮ್ಮ ವಯಸ್ಸು 70ಕ್ಕಿಂತ ಹೆಚ್ಚಿದ್ರೆ ಅಥವಾ ನೀವು ಅಂಗವಿಕಲರಾಗಿದ್ರೆ ಬ್ಯಾಂಕ್ ನಿಮಗೆ ಕೆಲವು ಅಗತ್ಯದ ಬ್ಯಾಂಕಿಂಗ್ ಸೇವೆಗಳನ್ನು ಮನೆ ಬಾಗಿಲಿಗೆ ನೀಡಬಹುದು. ಆರ್ಬಿಐ ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ಇಂದಿನಿಂದ ಇದೇ 10ರವರೆಗೆ ಚಂದಾದಾರಿಕೆಗಾಗಿ ಸಾವರಿನ್ ಗೋಲ್ಡ್ ಬಾಂಡ್ ಯೋಜನೆ 2022-23 ಸರಣಿ 4 ಪ್ರಾರಂಭಿಸಲಿದೆ. ಚಂದಾದಾರಿಕೆಯ ಮೌಲ್ಯವನ್ನು ಪ್ರತಿ ಗ್ರಾಂ ಚಿನ್ನಕ್ಕೆ 5611 ರೂಪಾಯಿಗೆ ನಿಗದಿಪಡಿಸಲಾಗಿದೆ ಎಂದು ಕೇಂದ್ರ ಬ್ಯಾಂಕ್ ಹೇಳಿಕೆಯಲ್ಲಿ ತಿಳಿಸಿದೆ. ಆದಾಗ್ಯೂ ಡಿಜಿಟಲ್ ಪಾವತಿ ವಿಧಾನವನ್ನು ಆರಿಸಿಕೊಳ್ಳುವ ಹೂಡಿಕೆದಾರರಿಗೆ ನಾಮಮಾತ್ರ ಮೌಲ್ಯಕ್ಕಿಂತ ಪ್ರತಿ ಗ್ರಾಂಗೆ 50 ರೂಪಾಯಿಗಳಷ್ಟು ಕಡಿಮೆ ರಿಯಾಯಿತಿ ನೀಡುತ್ತದೆ. ಅಂತಹ ಹೂಡಿಕೆದಾರರಿಗೆ ಗೋಲ್ಡ್ ಬಾಂಡ್ನ ವಿತರಣಾ ಬೆಲೆ ಪ್ರತಿ ಗ್ರಾಂ ಚಿನ್ನಕ್ಕೆ 5561 ರೂಪಾಯಿ ಇರುತ್ತದೆ ಎಂದು ಹೇಳಿದೆ. ನಾಗಾಲ್ಯಾಂಡ್, ಮೇಘಾಲಯ ಮತ್ತು ತ್ರಿಪುರಾ ರಾಜ್ಯಗಳಲ್ಲಿ ನೂತನ ಸರ್ಕಾರ ರಚನೆಯಾಗಲಿದ್ದು, ನಾಳೆ ಮತ್ತು ನಾಡಿದ್ದು ನಡೆಯಲಿರುವ 3 ರಾಜ್ಯಗಳ ಮುಖ್ಯಮಂತ್ರಿಗಳ ಪ್ರಮಾಣವಚನ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾಗಲಿದ್ದಾರೆ. 60 ವಿಧಾನಸಭಾ ಕ್ಷೇತ್ರಗಳಿಗೆ ನಡೆದ ಚುನಾವಣೆಯಲ್ಲಿ ನಾಗಾಲ್ಯಾಂಡ್ನ ಎನ್ಡಿಪಿಪಿ ಮತ್ತು ಬಿಜೆಪಿ ಮೈತ್ರಿಕೂಟ 37 ಕ್ಷೇತ್ರಗಳಲ್ಲಿ ಜಯಗಳಿಸುವ ಮೂಲಕ ಸರ್ಕಾರ ರಚನೆಯ ಹಕ್ಕು ಪಡೆದಿದೆ. ಈಗಾಗಲೇ ಯಶಸ್ವಿ ಮುಖ್ಯಮಂತ್ರಿ ಎಂದು ಸಾಬೀತುಪಡಿಸಿರುವ ಎನ್ಟಿಪಿಪಿ ಪಕ್ಷದ ಮುಖಂಡ ನೈಫಿಯೋ ರಿಯೋ ಅವರು ಮತ್ತೊಂದು ಅವಧಿಗೆ ಮುಖ್ಯಮಂತ್ರಿಯಾಗಿ ನಾಳೆ ಮಧ್ಯಾಹ್ನ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಇದಕ್ಕೂ ಮುನ್ನ ಮೇಘಾಲಯದಲ್ಲಿ ನೂತನ ಸರ್ಕಾರ ರಚಿಸಲು ಎನ್ಪಿಪಿ ಮುಖಂಡ ಸಾಂಗ್ಮಾ ಅವರು ಮುಂದೆ ಬಂದಿದ್ದು, ಕ್ಷಣಕ್ಕೊಂದು ತಿರುವು ಪಡೆದುಕೊಳ್ಳುತ್ತಿರುವ ಈ ರಾಜ್ಯದ ಮುಖ್ಯಮಂತ್ರಿ ಪ್ರಮಾಣವಚನ ಸ್ವೀಕಾರ ನಾಳೆ ನಡೆಯಲಿದೆ. ಇನ್ನು ತ್ರಿಪುರಾದಲ್ಲಿ ಬಿಜೆಪಿ ಮತ್ತು ಐಪಿಎಫ್ಟಿ ಪಕ್ಷಗಳ ಮೈತ್ರಿಕೂಟ 32 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸುವ ಮೂಲಕ ಸರ್ಕಾರ ರಚನೆಯ ಜವಾಬ್ದಾರಿ ಹೊತ್ತಿದೆ. ನಾಡಿದ್ದು ತ್ರಿಪುರಾ ಮುಖ್ಯಮಂತ್ರಿಗಳ ಪ್ರಮಾಣವಚನ ಸಮಾರಂಭದಲ್ಲೂ ಸಹ ಪ್ರಧಾನಿ ನರೇಂದ್ರ ಮೋದಿ ಪಾಲ್ಗೊಳ್ಳಲಿದ್ದಾರೆ. ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ಪಟ್ಟಣದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ನಿನ್ನೆ ಆಯೋಜಿಸಲಾಗಿದ್ದ ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಕೇಂದ್ರ ಸಾಮಾಜಿಕ ನ್ಯಾಯ ಹಾಗೂ ಸಬಲೀಕರಣ ಖಾತೆ ರಾಜ್ಯ ಸಚಿವ ಎ ನಾರಾಯಣಸ್ವಾಮಿ, ಬಿಜೆಪಿ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್, ಕಂದಾಯ ಸಚಿವ ಆರ್ ಅಶೋಕ ಮತ್ತಿತರ ಮುಖಂಡರು ಭಾಗವಹಿಸಿದ್ದರು. ನಗರದ ಶಿವಾಜಿ ವೃತ್ತದಿಂದ ತಿಲಕ್ ವೃತ್ತದವರೆಗೂ ಮುಖ್ಯ ರಸ್ತೆಗಳಲ್ಲಿ ಯಾತ್ರೆ ಸಾಗಿತು. ಎ ನಾರಾಯಣಸ್ವಾಮಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅನೇಕ ಜನಪರ ಯೋಜನೆಗಳನ್ನು ಜಾರಿಗೆ ತಂದಿವೆ. ಈ ಯೋಜನೆಗಳನ್ನು ಶ್ರೀಸಾಮಾನ್ಯರ ಮನೆ ಬಾಗಿಲಿಗೆ ತಲುಪಿಸುವ ಕೆಲಸ ಮಾಡಲಾಗುತ್ತಿದ್ದು, ಯೋಜನೆಯ ಪ್ರತಿ ಫಲಾನುಭವಿಗಳೊಂದಿಗೂ ಚರ್ಚೆ ನಡೆಸಲಾಗುತ್ತಿದೆ ಎಂದರು. ರಾಜ್ಯ ಸರ್ಕಾರ ಪ್ರಸಕ್ತ ಬಜೆಟ್ನಲ್ಲಿ ಗಾರ್ಮೆಂಟ್ಸ್ಗಳಲ್ಲಿ ದುಡಿಯುವ ಹೆಣ್ಣು ಮಕ್ಕಳಿಗೆ, ಕೂಲಿ ಕಾರ್ಮಿಕರಿಗೆ, ಕಾರ್ಮಿಕರ ಮಕ್ಕಳಿಗೂ ಉಚಿತ ಬಸ್ ಪಾಸ್ ಘೋಷಿಸಿದೆ. ವಿಶೇಷವಾಗಿ ಸಂಕಷ್ಟದಲ್ಲಿರುವ ರೈತರ ಮಕ್ಕಳಿಗೂ ವಿದ್ಯಾರ್ಥಿ ವೇತನ ಮತ್ತಿತರ ಸೌಲಭ್ಯಗಳನ್ನು ಕಲ್ಪಿಸಿದೆ ಎಂದು ಹೇಳಿದರು. ಕಾರ್ಮಿಕರಿಗೆ ಫ್ರೀ ಬಸ್ ಪಾಸ್, ಗ್ರಾಮೀಣ ಮಕ್ಕಳಿಗೆ ಫ್ರೀ ಬಸ್ ಪಾಸ್. ಈ ದೇಶದಲ್ಲಿ ಲಕ್ಷಾಂತರ ಕೃಷಿ ಕಾರ್ಮಿಕರಿದ್ದಾರೆ. ಪ್ರತಿ ಕೃಷಿ ಮನೆಯ ಹೆಣ್ಣು ಮಗುಗೆ 1,000 ಉಚಿತವಾಗಿ ರಾಜ್ಯ ಸರ್ಕಾರದಿಂದ. ಚಾಮರಾಜನಗರ ಜಿಲ್ಲೆಯ ಬಂಡೀಪುರ ಹಾಗೂ ಬಿಳಿಗಿರಿ ರಂಗನಾಥಸ್ವಾಮಿ ಹುಲಿ ಸಂರಕ್ಷಿತ ಪ್ರದೇಶಗಳಲ್ಲಿ ಅಪಾರ ಪ್ರಮಾಣದ ವೈವಿಧ್ಯಮಯ ಸಸ್ಯವರ್ಗ ಹಾಗೂ ವನ್ಯಜೀವಿ ಸಂಕುಲ ಹೇರಳವಾಗಿದ್ದು, ಬೇಸಿಗೆ ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಈ ಪ್ರದೇಶಗಳಲ್ಲಿ ಅರಣ್ಯ ಇಲಾಖೆ ಮುನ್ನೆಚ್ಚರಿಕೆ ವಹಿಸಿದೆ. ಈ ಅರಣ್ಯ ಪ್ರದೇಶಗಳ ಹುಲಿ ಯೋಜನೆಯ ನಿರ್ದೇಶಕರು ಅಗ್ನಿಶಾಮಕ ದಳದ ಸಿಬ್ಬಂದಿಯೊಂದಿಗೆ ಕೈಜೋಡಿಸಿ ತಮ್ಮ ವ್ಯಾಪ್ತಿಗೆ ಒಳಪಡುವ ಅರಣ್ಯ ಇಲಾಖೆ ಸಿಬ್ಬಂದಿಗಳಿಗೆ ಬೆಂಕಿಯಿಂದ ಕಾಡನ್ನು ರಕ್ಷಿಸುವುದರೊಂದಿಗೆ ತಮ್ಮನ್ನು ತಾವು ಹೇಗೆ ರಕ್ಷಿಸಿಕೊಳ್ಳಬೇಕು ಎನ್ನುವುದರ ಕುರಿತು ಅಗ್ನಿಶಾಮಕ ದಳದ ಸಿಬ್ಬಂದಿಯಿಂದ ಪ್ರಾತ್ಯಕ್ಷಿಕೆಯ ಮೂಲಕ ಪ್ರಾಯೋಗಿಕವಾಗಿ ಅರಿವು ಮೂಡಿಸಲಾಯಿತು.
ನಮ್ಮ ಬಂಡೀಪುರ. ಈ ಕುರಿತು ಡಿಡಿ ನ್ಯೂಸ್ನೊಂದಿಗೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಹುಲಿ ಯೋಜನೆ ನಿರ್ದೇಶಕ ಡಾಕ್ಟರ್ ರಮೇಶ್ ಕುಮಾರ್, ಬೇಸಿಗೆ ಕಾಲ ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಬೆಂಕಿಯ ಕೆನ್ನಾಲಿಗೆಯಿಂದ ಕಾಡನ್ನು ಸಂರಕ್ಷಿಸುವ ದೃಷ್ಟಿಯಿಂದ ಅರಣ್ಯ ಇಲಾಖೆಯ ಸಿಬ್ಬಂದಿಗಳಿಗೆ ಅಗ್ನಿಶಾಮಕ ದಳದ ವತಿಯಿಂದ ಪ್ರಾಯೋಗಿಕ ಪ್ರಾತ್ಯಕ್ಷಿಕೆಯ ಮೂಲಕ ತರಬೇತಿ ನೀಡಲಾಗುತ್ತಿದೆ. ಜೊತೆಗೆ ಬೆಂಕಿಯನ್ನು ಆರಿಸಲು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶವು 435 ಫೈರ್ ವಾಚರ್ಗಳನ್ನು ಮುಂಜಾಗ್ರತಾ ಕ್ರಮವಾಗಿ ನೇಮಿಸಿದೆ. ಜೊತೆಗೆ ಬೆಂಕಿ ನಂದಿಸಲು ವೈಜ್ಞಾನಿಕ ತಂತ್ರಜ್ಞಾನವುಳ್ಳ ಬೆಂಕಿ ನಂದಿಸುವ ಸಾಧನಗಳನ್ನು ಇಲಾಖೆ ಖರೀದಿಸಿದೆ. ಕಾಡನ್ನು ಬೆಂಕಿಯಿಂದ ಸಂರಕ್ಷಿಸಲು ಇಲಾಖೆ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸುತ್ತಿದೆ ಎಂದು ಮಾಹಿತಿ ನೀಡಿದರು. ನಮ್ಮದು ಅಗ್ನಿಶಾಮಕ ಮತ್ತು ತುರ್ತು ಸೇವೆ ಇಲಾಖೆ ಒಟ್ಟಿಗೆ ಕೈ ಜೋಡಿಸಿ ಅವರು ಕೂಡ ಈಗ ನಮ್ಮ ಬಂಡೀಪುರಿಗೆ 14 ವೆಹಿಕಲ್ ಕೊಟ್ಟಿದ್ದಾರೆ. ಕ್ವಿಕ್ ರೆಸ್ಪಾನ್ಸ್ ವೆಹಿಕಲ್ ಅಂತ ಅದೇ ಹೆಸರು QRV ಕ್ವಿಕ್ ರೆಸ್ಪಾನ್ಸ್ ವೆಹಿಕಲ್. ಮತ್ತು ಬೆಂಕಿಯಿಂದ ಅಗ್ನಿಶಾಮಕ ವೆಹಿಕಲ್ ಕೂಡ ಕೊಟ್ಟಿದ್ದಾರೆ. ಮತ್ತು 100 ಸಿಬ್ಬಂದಿ ಅವರು ಕೂಡ ನಮ್ಮ ಬಂಡೀಪುರಲ್ಲಿ ಅವರು ನೇಮಿಸ ಮಾಡಿಕೊಟ್ಟಿದ್ದಾರೆ. ಅವರು ನಮ್ಮ ಸಿಬ್ಬಂದಿ ನಾವು ಕೂಡ ಇಡೀ ಬಂಡೀಪುರಕ್ಕೆ 435 ಫೈರ್ ವಾಚರ್ ಬೆಂಕಿ ಕಾಯಕ್ಕೆ ನಮ್ಮ ಲೋಕಲ್ ಟ್ರೈಬ್ಸ್ ಅವರು ನೇಮಿಸ್ಕೊಂಡಿದ್ದೀವಿ. ನಮ್ಮ ಪರ್ಮನೆಂಟ್ ಸಿಬ್ಬಂದಿ ಬಿಟ್ಟು 435 ಫೈರ್ ವಾಚರ್ ನಾವು ನೇಮಿಸ್ಕೊಂಡಿದ್ದೀವಿ. ಪೆಟ್ರೋಲ್ ದರ ಏರುತ್ತಿರುವ ಕಾಲದಲ್ಲಿ ಅತಿ ಕಡಿಮೆ ವೆಚ್ಚದ ಸೌರಶಕ್ತಿಯಿಂದ ಅನಾಯಾಸವಾಗಿ ಮೊಪೆಡ್ನಂತೆ ಚಲಿಸುವ ಬೈಸಿಕಲ್ ಅನ್ನು ರಾಯಚೂರಿನ ಮಾನ್ವಿ ಪಟ್ಟಣದ ಬಸವ ಐಟಿಐ ವಿದ್ಯಾರ್ಥಿಗಳು ಆವಿಷ್ಕರಿಸಿದ್ದಾರೆ. ಇದು ಪರಿಸರ ಸ್ನೇಹಿ ಸೈಕಲ್ ಆಗಿದ್ದು ಪೆಡಲ್ ತುಳಿಯದಿದ್ದರೂ 25-30 ಕಿಲೋಮೀಟರ್ ಸಾಗುವ ಈ ಹೈಟೆಕ್ ಬೈಸಿಕಲ್ ಕುರಿತ ಒಂದು ವರದಿ. ಪೆಡಲ್ ಇರುವ ಸಾಧಾರಣ ಬೈಸಿಕಲ್, ಆದರೂ ಇದಕ್ಕೆ ಆಕ್ಸಲರೇಟರ್ ಇದೆ. ಎಡ ಬಲಕ್ಕೆ ತಿರುಗುವಾಗ ದೀಪ ಉರಿಯುವ ಇಂಡಿಕೇಟರ್ಗಳಿವೆ. ಆನ್ ಆಫ್ ಮಾಡಲು ಸ್ವಿಚ್ ಕೂಡ ಇದೆ. ಪೆಡಲ್ ತುಳಿಯದಿದ್ದರೂ ಇದು 25-30 ಕಿಲೋಮೀಟರ್ ಸಾಗುತ್ತದೆ. ಇದೇ ಸೌರ ಚಾಲಿತ ಹೈಟೆಕ್ ಬೈಸಿಕಲ್. ಇದನ್ನ ಆವಿಷ್ಕರಿಸಿದವರು ರಾಯಚೂರು ಜಿಲ್ಲೆ ಮಾನ್ವಿಯ ಬಸವ ಐಟಿಐನ ವಿದ್ಯಾರ್ಥಿಗಳು. ಈ ನಮ್ಮ ಬಸವ ಐಟಿಐ ಮಾನ್ವಿಯಿಂದ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ತರಬೇತಿ ವಿದ್ಯಾರ್ಥಿಗಳಿಂದ ಸೋಲಾರ್ ಸೈಕಲ್ ಅನ್ವೇಷಣೆ ಮಾಡಿ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದೇವೆ. ಮಕ್ಕಳಲ್ಲಿ ಕೂಡ ನಮ್ಮಲ್ಲಿ ಬಸವ ಐಟಿಐಯಲ್ಲಿ ತರಬೇತಿ ಪಡೆಯುವಂಥ ಎಲ್ಲ ಮಕ್ಕಳು ಕೂಡ ಅತಿ ಉತ್ಸಾಹದಿಂದ ಹೊಸ ಅನ್ವೇಷಣೆಗೆ ಆದಿ ಇಡ್ತಾ ಇದ್ದಾರೆ. ಪೆಟ್ರೋಲ್ನ ದರ ಏರುತ್ತಿರುವ ಈ ಕಾಲದಲ್ಲಿ ಅತಿ ಕಡಿಮೆ ವೆಚ್ಚದ ಸೌರಶಕ್ತಿಯಿಂದ ಅನಾಯಾಸವಾಗಿ ಮೊಪೆಡ್ನಂತೆ ಚಲಿಸುವ ಈ ಬೈಸಿಕಲ್ ಪರಿಸರ ಮಾಲಿನ್ಯ ತಡೆಯುವ ಮೂಲಕ ಪರಿಸರ ಸ್ನೇಹಿಯೂ ಆಗಿದೆ. ನಮಗೆ ರಾಯಚೂರಿಗೆ ಇದೆ ಬಿಸಿಲ್ನಾಡ್ ಅಂತ ಹೆಸರಿದೆ. ಆ ಹೆಸರೇ ನಾವು ಒಂದು ಯುಟಿಲೈಸ್ ಮಾಡ್ಕೋಬೇಕನ್ನೋ ಸಲುವಾಗಿ ನಾವು ಸೋಲಾರ್ ಯೂಸ್ ಮಾಡಿಕೊಂಡು ಅದರಿಂದ ನಾವು ಚಾರ್ಜ್ ಸೈಕಲ್ನ ಚಾರ್ಜ್ ಮಾಡ್ಕೊತಾ ಇದ್ದೀವಿ. ಮತ್ತು ಅದರಿಂದ ನಾವು ಬೆನಿಫಿಟ್ನ ಯೂಸ್ ಮಾಡ್ಕೋಬೇಕನ್ನೋ ಸಲುವಾಗಿ ನಾವು ಈ ಟಾಪಿಕ್ನ ಯೂಸ್ ಮಾಡ್ತಾ ಇದ್ದೀವಿ. UNADP ಸ್ಯಾಪ್ ಸಂಸ್ಥೆಗಳ ಸಹಯೋಗದಲ್ಲಿ ನವೋದ್ಯಮ ಸವಾಲಿನಲ್ಲಿ ಬಸವ ಐಟಿಐ ವಿದ್ಯಾರ್ಥಿಗಳು ರೂಪಿಸಿದ ಈ ಬೈಸಿಕಲ್ ಸುಮಾರು 3065 ಕಲ್ಪನೆಗಳ ಚಾಲೆಂಜ್ನಲ್ಲಿ ಆಯ್ಕೆಯಾದ 15 ಆವಿಷ್ಕಾರಗಳಲ್ಲಿ ಒಂದಾಗಿದ್ದು 1,00,000 ರೂಪಾಯಿ ಬಹುಮಾನಕ್ಕೂ ಭಾಜನವಾಗಿದೆ. ಇದು ತಮ್ಮ ಐಟಿಐನ ವಿದ್ಯಾರ್ಥಿಗಳ ನಾವೀನ್ಯತೆಗೆ ಸಂದ ಗೌರವ ಎನ್ನುತ್ತಾರೆ ಪ್ರಾಂಶುಪಾಲರಾದ ತಿಪ್ಪಣ್ಣ ಹಸುಮನಿ. ನಮ್ಮಲ್ಲಿ ಸಿಗುವಂತಹ ವಸ್ತುಗಳನ್ನ ಇರುವಂತಹ ಸೈಕಲ್ನ ಮತ್ತು ಕೆಲವೊಂದು ವಸ್ತುಗಳನ್ನು ತಗೊಂಡು ಬ್ಯಾಟ್ರಿ ಅಂತವೆಲ್ಲ ತಗೊಂಡು ಸೋಲಾರ್ ಸೈಕಲ್ನ ಡಿಸೈನ್ ಮಾಡಿ ಅದನ್ನ ರೋಡಲ್ಲಿ ನಡೆಸಿದಾಗ ನಮಗೆ ಬಹಳ ಖುಷಿ ಆಯಿತು. ದೂರ ದೂರದಿಂದ ನಿತ್ಯ ಪೆಡಲ್ ತುಳಿಯುತ್ತಾ ಐಟಿಐಗೆ ಬರುತ್ತಿದ್ದ ವಿದ್ಯಾರ್ಥಿಗಳು ತಾವು ಖರೀದಿಸಿದ್ದ ಬೈಸಿಕಲ್ಗೆ ಕೆಲವು ಸಣ್ಣ ಪುಟ್ಟ ಬದಲಾವಣೆ ಮಾಡಿ ಸೌರ ಫಲಕ ಮತ್ತು ಲಿಥಿಯಂ ಬ್ಯಾಟರಿ ಅಳವಡಿಸಿ ಸರಾಗವಾಗಿ ಓಡುವಂತೆ ಮಾಡಿದ್ದಾರೆ. ಸಿಗುವಂತ ಲೋಕಲಿ ಸಿಗುವಂತ ಎಲ್ಲಾ ವಸ್ತುಗಳನ್ನೇ ಬಳಕೆ ಮಾಡಿ ನಾವು ಇದು ಮಾಡೋದು. ಇದಕ್ಕೇನು ಬೇಕಾದಂತ ಮತ್ತೆ ಹೊಸ ಹೊಸ ಪರಿಕರಗಳೇನಿಲ್ಲ. ಆದಷ್ಟು ಇಲ್ಲಿಂದ ನಾವು ತಗೊಂಡಿರೋದ್ರಿಂದ ಮೋಟರ್ ಒಂದು ಎಕ್ಸ್ಟರ್ನ ತಗೊಂಡಿರೋದು ಮತ್ತು ಕಂಟ್ರೋಲರ್ ಅಷ್ಟೇ. ಇನ್ನು ನಾವು ಥ್ರೋಟಲ್ ಮಾಡಿದಂಗೆಲ್ಲ ಸ್ಪೀಡ್ ವೇರಿ ಆಗುತ್ತೆ. ಇವನ್ 120-150 kgವರೆಗೂ ನಾವು ಈ ತೂಕವನ್ನು ಒಯ್ಯಬಹುದು ಈ ಸೈಕಲ್ ಮೇಲೆ. ಒಂದೊಮ್ಮೆ ಸೌರ ಬ್ಯಾಟರಿಯ ಚಾರ್ಜ್ ಖಾಲಿಯಾದರೆ ಆಗ ಎಂದಿನಂತೆ ಪೆಡಲ್ ತುಳಿದು ಬೈಸಿಕಲ್ ಓಡಿಸಬಹುದು. ನಗರ ಪ್ರದೇಶಗಳಲ್ಲಿ ಸಂಚಾರ ದಟ್ಟಣೆ ಹೆಚ್ಚಿದ್ದಾಗ ಸೈಕಲ್ ತಿರುಗಿಸಿಕೊಂಡು ಅನ್ಯ ಮಾರ್ಗದಲ್ಲಿ ತೆರಳಲು ಅವಕಾಶ ಇರುತ್ತೆ. ಮಿಗಿಲಾಗಿ ಪೆಟ್ರೋಲ್ ವಾಹನದಿಂದ ಹೊರಹೊಮ್ಮುವ ತ್ಯಾಜ್ಯವನ್ನೂ ತಗ್ಗಿಸಲು ಈ ಸೌರ ಬೈಸಿಕಲ್ ಸಹಕಾರಿ. ವೆಚ್ಚವೂ ಅತಿ ಕಡಿಮೆ. ಆ ಕಾರಣದಿಂದ ಇದು ಮಧ್ಯಮ ವರ್ಗದ ಶಾಲಾ ಕಾಲೇಜು ಮಕ್ಕಳಿಗೆ ವರದಾನವಾಗುತ್ತದೆ ಎಂದರೂ ತಪ್ಪಾಗಲಾರದು. ಐಟಿಐನ ಕಿರಿಯ ತರಬೇತಿ ಉಪನ್ಯಾಸಕ ಎಸ್ ಶಿವಪ್ರಸಾದ್ ಹಾಗೂ 6 ವಿದ್ಯಾರ್ಥಿಗಳ ತಂಡದಲ್ಲಿದ್ದ ಆಕಾಶ್, ಮೋಜೇಶ್, ಅಭಿಷೇಕ್, ಜಾಫರ್ ಪಾಷಾ, ಹರೀಶ್ ಮತ್ತು ಜಿಶಾನ್ ಸೌರಚಾಲಿತ ಬೈಸಿಕಲ್ ಅನ್ನು ಸಿದ್ಧಪಡಿಸಿದ್ದಾರೆ.
ಯಾವುದೇ ಬೈಸಿಕಲ್ಗೆ ಸೋಲಾರ್ ಪ್ಯಾನೆಲ್ ಅಳವಡಿಸುವ ಮೂಲಕ ಸೌರಚಾಲಿತ ವಾಹನ ಮಾಡಬಹುದು ಎನ್ನುತ್ತಾರೆ. ಟ್ರೈನಿಸ್ ಕಡೆಯಿಂದ ನಮಗೆ ಉತ್ತಮ ರೆಸ್ಪಾನ್ಸ್ ಬರ್ತಾ ಇದೆ. ನಾವೇನಾದರೂ ಹೇಳಕ್ಕೆ ಪ್ರಯತ್ನ ಪಟ್ಟರೆ ಅದನ್ನು ಅವ್ರು ಕ್ಯಾಚ್ ಮಾಡಿಕೊಂಡು ಅವ್ರ ಕಡೆಯಿಂದ ಏನಾದರೂ ನಾಲೆಜ್ ಇದ್ರೆ ನಮಗೆ ಶೇರ್ ಮಾಡ್ತಾರೆ. ನಾವು ಅವ್ರಿಗೆ ಇನ್ನೊಂದು ಸ್ವಲ್ಪ ಡೆವಲಪ್ಮೆಂಟ್ ಮಾಡಿ ಅವ್ರಿಗೆ ನಾವು ಇನ್ನೂ ಉತ್ತಮವಾದ ಶಿಕ್ಷಣ ಮತ್ತು ಉತ್ತಮವಾದ ಕೌಶಲ್ಯಗಳನ್ನು ನೀಡೋದಕ್ಕೆ ಸಹಾಯಕ ಆಗುತ್ತೆ. ಸೂರ್ಯನ ಬಿಸಿಲಿನಿಂದ ಈ ಸೈಕಲ್ಗಳಿಗೆ ಅಳವಡಿಸಲಾದ ಬ್ಯಾಟರಿ ಚಾರ್ಜ್ ಆಗುತ್ತದೆ. ಮಳೆಗಾಲದಲ್ಲಿ ಮೋಡ ಮುಸುಕಿದ್ದಾಗ ವಿದ್ಯುತ್ ಮೂಲಕವೂ ಚಾರ್ಜ್ ಮಾಡುವ ಪರ್ಯಾಯ ವ್ಯವಸ್ಥೆಗೂ ಅವಕಾಶ ಕಲ್ಪಿಸಿದ್ದು, ಇನ್ನಷ್ಟು ಸುಧಾರಣೆ ತರುವ ನಿಟ್ಟಿನಲ್ಲಿ ಪ್ರಯತ್ನಿಸಲಾಗುತ್ತಿದ್ದು, ಇದನ್ನು ಮಾರಾಟ ಮಾಡುವ ಉದ್ದೇಶವನ್ನು ಹೊಂದಿದ್ದಾರೆ. 10,000 ರೂಪಾಯಿ ವೆಚ್ಚದಲ್ಲಿ ಹಳೆಯ ಸೈಕಲ್ ಅನ್ನು ಸೌರ ಬೈಸಿಕಲ್ ಆಗಿ ಪರಿವರ್ತಿಸಬಹುದು. ಹೊಸ ಬೈಸಿಕಲ್ ಖರೀದಿಸಿ ಪರಿವರ್ತಿಸಿದರೆ 17,000-18,000 ರೂಪಾಯಿ ಆಗುತ್ತೆ. ಈಗ ಸುಧಾರಿತ ಯಂತ್ರ ತಂತ್ರಜ್ಞಾನ ಬಳಸಿಕೊಂಡು ಬೈಸಿಕಲ್ ಭಾರ ತಗ್ಗಿಸುವಲ್ಲಿಯೂ ಈ ವಿದ್ಯಾರ್ಥಿಗಳು ಯಶಸ್ವಿಯಾಗಿದ್ದಾರೆ. ಒಟ್ಟಾರೆ ಈ ವಿದ್ಯಾರ್ಥಿಗಳ ತಂಡ ತಮ್ಮ ಉಪನ್ಯಾಸಕರ ಮಾರ್ಗದರ್ಶನದಲ್ಲಿ ಸೌರ ಬೈಸಿಕಲ್ ಅನ್ನು ತಯಾರು ಮಾಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ನಮ್ಮ ಟೀಮ್ ಮೆಂಬರ್ಸ್ 6 ಮಂದಿ ಕೂಡಿ ಇದನ್ನು ಮಾಡಿದ್ದೀವಿ ಸರ್. ನಾವು ಸೋಲಾರ್ ಎಲೆಕ್ಟ್ರಿಕ್ ಬೈಸೈಕಲ್ ಅಂತ ಸೈಕಲ್ ಮಾಡಿದ್ದೀವಿ. ಆ ಸೈಕಲ್ ಥಾಟ್ ಯಾಕೆ ಬಂತಂದರೆ ಇವಾಗ ರಾಯಚೂರಲ್ಲಿ ಜಾಸ್ತಿ ಬಿಸಿಲು ಸರ್ ಇಲ್ಲಿ, ಹಾಗಾಗಿ ಅದೊಂದು ಥಾಟ್ ಬಂತು. ಮತ್ತು ಸೋಲಾರ್ ಯಾಕೆ ಯೂಸ್ ಮಾಡಿದ್ವಿ, ಮತ್ತು ಅದಕ್ಕೆ ಕರೆಂಟ್ ಬೇಕಾಗುತ್ತೆ ಚಾರ್ಜ್ ಮಾಡೋದಕ್ಕೆ, ಮತ್ತು ಇಲ್ಲಿ ಇವಾಗ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ, ಅದೊಂದು ಥಾಟ್ಲಿಂದ ನಾವು ಸೈಕಲನ್ನು ಬಳಸ್ಕೊಂಡಿವಿ ಸರ್. ಯಾವುದೇ ಏನು ಲಾಸ್ ಅನಿಸಲಿಲ್ಲ, ಅದರಲ್ಲಿ ಖುಷಿ ಆಯ್ತು ಸರ್ ನಮ್ಗೆ ಅದು ಮಾಡಿ. ತಂಡದ ಇತರ ವಿದ್ಯಾರ್ಥಿಗಳಾದ ಹರೀಶ್, ಶ್ರೀನಿವಾಸ್, ಸಿದ್ದು ತಮ್ಮ ಕಾರ್ಯಕ್ಕೆ ಸಿಕ್ಕ ಮನ್ನಣೆಗೆ ಹರ್ಷ ವ್ಯಕ್ತಪಡಿಸುತ್ತಾರೆ. ಫಸ್ಟಿಗೆ ಸೀನಿಯರ್ಸು ಸೋಲಾರ್ ಸೈಕಲ್ ಮಾಡಿದ್ರು, ಅದನ್ನು ಮಾಡಿಫೈ ಮಾಡಿದ್ವಿ. ಇದು ಲಿಥಿಯಂ ಬ್ಯಾಟ್ರಿ ಹಾಕಿ ಅದಕ್ಕೆ ಅಬ್ ಮೋಟರ್ ಕುಂದಿರಿಸಿದ್ವಿ. ಆಮೇಲೆ ಇಂಡಿಕೇಟರ್ಸ್, ಲೈಟು ಎಲ್ಲ ಬೈಕ್ ಥರ ಸಿಸ್ಟಮ್ ಮಾಡಿದ್ವಿ. ಅದು ಮಾಡೋಕ್ಕೆ ನಾವು 1 ಇಯರ್ ತಂಗ್ ಅದು ಮಾಡಿದ ಮ್ಯಾಗ ಖುಷಿ ಆಯಿತು. ಎಲ್ಲ ಓಡಿಸಿ ನೋಡಿದ ಎಲ್ಲ ಖುಷಿ ಆಯಿತು. ಚಾರ್ಜ್ ಮಾಡೋಕ್ಕೆ 3 ತಾಸು ಬೇಕಾಗುತ್ತೆ. ಅದು ರೆಡಿ ಮಾಡೋಕ್ಕೆ 1 ಇಯರ್ ಆಗುತ್ತೆ. 1 ಇಯರ್ ಆಯ್ತು ಸರ್ ನಮಗೆ. ಅದು ನಮ್ಮ ಸರ್ ಎಲ್ಲ ಗೈಡ್ ಮಾಡಿದರು ಈ ಥರ ಮಾಡಬೇಕು. ಸಕ್ಸಸ್ ಆದಮೇಲೆ ನಾವೆಲ್ಲ ಟ್ರಯಲ್ ನೋಡಿದ್ವಿ, ಫುಲ್ ಖುಷಿ ಆಯಿತು. ನೋಡೋಕ್ಕೂ ಲುಕ್ ಇದೆ. ಮೋಟಾರ್ ಬಳಸಿ ಅದರಿಂದ ರನ್ ಆಗೋ ಥರ ಮಾಡಿದ್ದು, ಮತ್ತು ಚಾರ್ಜ್ ಖಾಲಿ ಆದಾಗ ಅದನ್ನು ಪೈಡಲ್ಲೂ ಮಾಡ್ಬೋದು, ಸೋಲಾರಿಂದನೂ ಚಾರ್ಜ್ ಮಾಡ್ಬೋದು. ಮತ್ತು ಬಿಸಿಲು ಇರಲಾರ್ದ ಮಳೆಗಾಲದಲ್ಲಿ ನಮ್ಮ ಮನೆಯಲ್ಲಿರೋ ಕರೆಂಟಿಂದನೂ ಚಾರ್ಜ್ ಮಾಡ್ಕೊಳ್ಬೋದು. ಅದರಿಂದ ನಮಗೆ ಜಗ್ಗಿ ಖುಷಿ ಸಿಕ್ತು. ಈಗ ಬೇರೆ ಬೇರೆ ಪ್ರಾಜೆಕ್ಟ್ಗಳನ್ನು ನಾವು ಮಾಡ್ತಾ ಇದ್ವಿ. ಈ ವರ್ಷ ಒಂದು ಸೋಲಾರ್ ಕಾರ್ ಮಾಡೋಣ ಅಂತ ಪ್ರಾಜೆಕ್ಟ್ ಐಡಿಯಾ ಇಟ್ಕೊಂಡಿದ್ವಿ. ಗ್ರಾಮೀಣ ಪ್ರದೇಶದ ಈ ವಿದ್ಯಾರ್ಥಿಗಳು ಇನ್ನೂ ಹೆಚ್ಚಿನ ಆವಿಷ್ಕಾರ ಮಾಡಲಿ, ರಾಜ್ಯಕ್ಕೆ ರಾಷ್ಟ್ರಕ್ಕೆ ಕೀರ್ತಿ ತರಲಿ ಎಂಬುದು ನಮ್ಮ ಆಶಯ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರತಿಯೊಬ್ಬರಿಗೂ ಉತ್ತಮ ವೈದ್ಯಕೀಯ ಸೇವೆಗೆ ಆದ್ಯತೆ, ಆರೋಗ್ಯ ಮೂಲಸೌಕರ್ಯ ಕಲ್ಪಿಸಲು ಕ್ರಮ, ಪ್ರಧಾನಿ ನರೇಂದ್ರ ಮೋದಿ. ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಸಿದ್ಧತೆ, ಇದೇ 9ರಂದು ರಾಜ್ಯಕ್ಕೆ ಕೇಂದ್ರ ಚುನಾವಣಾ ಆಯೋಗ ಭೇಟಿ. ಟೆಲಿಗ್ರಾಮ್ ಸಾಫ್ಟ್ವೇರ್ ಅಭಿವೃದ್ಧಿಯಲ್ಲಿ ಭಾರತ ಮುಂಚೂಣಿ, ದೂರಸಂಪರ್ಕ ಉಪಕರಣಗಳ ಪ್ರಮುಖ ರಫ್ತುದಾರ ರಾಷ್ಟ, ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್. ಮುಂಬೈನಲ್ಲಿಂದು ನೌಕಾಪಡೆ ಕಮಾಂಡರ್ಗಳ ಮೊದಲ ಸಮಾವೇಶ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಚಾಲನೆ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಿಮ್ಮ ಶಾಲೆ ಮತ್ತು ಕಾಲೇಜುಗಳಲ್ಲಿ ಉಚಿತವಾಗಿ ಸೈಬರ್ ಸೆಕ್ಯೂರಿಟಿ ಜಾಗೃತಿ ತರಬೇತಿಗೆ ops.cysec@karnataka.gov.in ಇಮೇಲ್ ಕಳುಹಿಸಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 4:30 ನಮಸ್ಕಾರ.